ಅಷ್ಟೇ, ಸದನದಲ್ಲಿ ಮಾಜಿ ಸಭಾಪತಿ ಎರಡು ಬಾರಿ ಅದನ್ನು ಸಭಾಪತಿಯಾಗಿರೋ ರಮೇಶ್ ಕುಮಾರ್ ಸರ್ ಅವರು ಹೆಣ್ಮಕ್ಳ ಬಗ್ಗೆ ಎಂಥ ಕೆಟ್ಟ ವರ್ಡ್ ಹೇಳಿದ್ದಾರೆ ಅಂದರೆ ನಮಗೆ ಈ ಮೈಕ್ ಮುಂದೆ ಹೇಳೋಕ್ಕೆ ಅಸಹ್ಯ ಅನ್ನಿಸ್ತಾ ಇದೆ. ಗಂಡ್ಮಕ್ಳ ಮುಂದೆ ನಾವಿಷ್ಟು ಹಿರಿಯರಾಗಿದ್ರು ಏನು ಹೇಳ್ತಾರೆ ಅಂದರೆ, ಅತ್ಯಾಚಾರ ಮಾಡಿಸ್ಕೊಳ್ಳೋ ಮಹಿಳೆ ಅದನ್ನು ವಿರೋಧ ಮಾಡೋಕ್ಕಾಗದೇ ಇದ್ದರೆ ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ಏನಿದೆ? ನಮ್ಮ ಹೆಣ್ಮಕ್ಳಿಗೆ ಇದು ವಿಷಯ ನೋಡೋದಾಗಿಂದ ಟಿ ವಿನಲ್ಲಿ ಎಷ್ಟು ನೋವಾಗಿದೆ ಅಂದರೆ, ಇನ್ನು ಇಂಥ ನಮ್ಮ ಪ್ರಜೆಗಳನ್ನ ಇದು ಮಾಡೋರೇ ನಮ್ಮ ನಾಯಕರೇ. ಹಿಂಗಂದರೆ ಹೆಣ್ಮಕ್ಳ ರಕ್ಷಣೆ ಎಲ್ಲಿಂದ ಬರುತ್ತೆ? ಈಗಲೇ ಹೆಣ್ಮಕ್ಳು ಎಷ್ಟು ಕೆಲವೊಂದು ಕಡೆ ಈ ಥರ ಕೆಲಸಗಳೆಲ್ಲ ನಡೀತಿದೆ, ಎಷ್ಟು ನೋವಿನಿಂದ ನೊಂದಿದ್ದಾರೆ ಬೆಂದಿದ್ದಾರೆ, ಆ ಹೆಣ್ಮಕ್ಳ ನೋವು ಎಷ್ಟು ಅಂತ ಅದನ್ನು ಅನುಭವಿಸಿರೋರ್ಗೆ ಗೊತ್ತು. ಇಂಥವನ್ನೆಲ್ಲ ಯೋಚನೆ ಮಾಡಿ ಮಾತಾಡಬೇಕು. ಸದನದಲ್ಲಿ ಒಂದು ಹೆಣ್ಮಗು ಅತ್ಯಾಚಾರ ಆಗಿರೋ ಹೆಣ್ಮಗು ಬಗ್ಗೆ ಒಂದು ಹೇಳಿಕೆ ಕೊಡೋದು ಅಂದರೆ ನಾವು ಅಷ್ಟು ಚೀಪಾಗಿದ್ದೀವ? ಅವ್ರ ಮನೆ ಹೆಣ್ಮಕ್ಳು ಅವರ ರಿಲೇಟಿವ್ ಯಾರಾದರೂ ಹಿಂಗಾದರೆ ಇದೇ ಥರ ಮಾತಾಡ್ತಾರಾ? ಬೇಡ, ಆ ಥರ ಆಗಲಿ ಅಂತ ನಾವು ಕೊರೋದು ಇಲ್ಲ. ನಾವು ಹೆಣ್ಮಕ್ಳು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೊರೋರು. ಈ ಥರ ಸಿಚುವೇಶನಲ್ಲಿ ಇವರು ಅವ್ರು ಹೇಳಬಾರ್ದಿತ್ತು? ಅದನ್ನು ನಾವೆಲ್ಲ ಹೆಣ್ಮಕ್ಳು ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದ ಹೆಣ್ಮಕ್ಳು ವಿರೋಧಿಸ್ತೀವಿ. ಅದಕ್ಕೆ ಅದ್ರ ಬಗ್ಗೆ ನಾವು ಹೆಣ್ಮಕ್ಳೆಲ್ಲ ಮಾತಾಡ್ಕೊಂಡು ಅರ್ಜೆಂಟಾಗಿ ಒಂದು ಸಣ್ಣದಾದ ಪ್ರೊಟೆಸ್ಟ್ ಮಾಡಿ ಇದನ್ನು ಮಾಡಿದ್ದೀವಿ.